ಸ್ನೇಹಿತರೆ, ನಿಮಗೇನಾದರೂ ಹಸುವಿನ ಮೇಲೆ ಅಥವಾ ಗೋಮಾತೆ ಮೇಲೆ ಪ್ರೀತಿ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗೋಮಾತೆ ಅಂತ ಬರೆದು ಗೋಮಾತೆಗಾಗಿ ಒಂದು ಲೈಕನ್ನು ನೀಡಿರಿ. ಆಗಸ್ಟ್ 12 ಶನಿವಾರ ಕಮಲಾ ಏಕಾದಶಿ. ಹಸುವಿಗೆ ಗುಪ್ತವಾಗಿ ಈ ಒಂದು ವಸ್ತುವನ್ನು ತಿನ್ನಿಸಿಬಿಡಿ. 7 ಜನ್ಮದವರೆಗೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತಲೇ ಹೋಗುತ್ತದೆ. ನಿಮ್ಮ ಎಲ್ಲ ದುಃಖ ದಾರಿದ್ರ್ಯತೆಗಳು ದೂರ ಆಗಿ ಸುಖಶಾಂತಿ ಹತ್ತಿರಕ್ಕೆ ಬರುತ್ತದೆ. ಸ್ನೇಹಿತರೆ, ಅಧಿಕ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನವನ್ನು ಕಮಲಾ ಏಕಾದಶಿ ಅಂತ ಕರೆಯುತ್ತಾರೆ. ಕಮಲಾ ಏಕಾದಶಿಯನ್ನು ಪದ್ಮಿನಿ ಮತ್ತು ಪದ್ಮ ಏಕಾದಶಿ ಅಂತಾನೂ ಕರೆಯುತ್ತಾರೆ. ಇದನ್ನು ಪುರುಷೋತ್ತಮ ಏಕಾದಶಿ ಎಂದೂ ಕರೆಯುತ್ತಾರೆ. ಈ ಏಕಾದಶಿಯ ಉಪವಾಸವನ್ನು ವಿಷ್ಣು ಪುರಾಣದಲ್ಲಿ ಅಪರೂಪವಾದ ಏಕಾದಶಿ ಎಂದು ಉಲ್ಲೇಖಿಸಿದ್ದಾರೆ. ಯಾಕಂದರೆ ಇದು 3 ವರ್ಷಕ್ಕೊಮ್ಮೆ ಮಾತ್ರ ಬರುತ್ತದೆ. ಈ ಏಕಾದಶಿಯು ಭಗವಂತನಾದ ಶ್ರೀ ಹರಿ ವಿಷ್ಣುವಿಗೆ ಅತಿ ಪ್ರಿಯವಾಗಿದ್ದು ಪುರುಷೋತ್ತಮ ಮಾಸದ ಶುಕ್ಲ ಪಕ್ಷ ಅಥವಾ ಚಂದ್ರನ ವೃದ್ಧಿಯಾಗುವ ಹಂತದಲ್ಲಿ ಕಮಲ ಏಕಾದಶಿಯನ್ನು ಆಚರಿಸುವುದು ಪಾಪ ವಿಮೋಚನೆಗೆ ಸಹಾಯ ಮಾಡುತ್ತದೆ ಎಂಬುದು ಜನರ ನಂಬಿಕೆಯಾಗಿದೆ. ಈ ಒಂದು ಏಕಾದಶಿಯನ್ನು ಆಚರಿಸುವುದರಿಂದ ಒಂದು ವರ್ಷದಲ್ಲಿ ಅದಷ್ಟೆಲ್ಲ ಏಕಾದಶಿಗಳನ್ನು ಆಚರಿಸಿದ ಲಾಭವನ್ನು ನೀವು ಪಡೆದುಕೊಳ್ತೀರೋ ಅಷ್ಟು ಲಾಭ ಇಲ್ಲಿ ಸಿಗುತ್ತದೆ. ಸ್ನೇಹಿತರೆ, ಈ ಬಾರಿ ಬಂದಿರುವಂಥ ಏಕಾದಶಿಯು ಶನಿವಾರದ ದಿನ ಇದೆ. ಶನಿವಾರ ಭಗವಂತನಾದ ಶನಿದೇವರಿಗೆ ಅತಿ ಪ್ರಿಯವಾದ ವಾರ ಆಗಿದೆ. ಇದು ಶನಿವಾರದ ದಿನ ಇದ್ದ ಕಾರಣದಿಂದಾಗಿ ಇನ್ನಷ್ಟು ಶುಭ ಸಂಯೋಗಗಳು ಇಲ್ಲಿ ನಡೆಯಲಿವೆ. ಶಾಸ್ತ್ರಗಳ ಅನುಸಾರವಾಗಿ ಕಮಲಾ ಏಕಾದಶಿಯ ದಿನದಂದು ಮಾಡುವಂಥ ದಾನ ಪುಣ್ಯ ಕರ್ಮಗಳಿಗೆ ಅಧಿಕ ಫಲ ಸಿಗುತ್ತದೆ. ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಅಪಾರ ಕೃಪೆ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ. ಇದರಿಂದ ಮನುಷ್ಯನಿಗೆ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಪುರಾಣಗಳಲ್ಲಿ ವರ್ಣಿಸಿದ ಒಂದು ಕಥೆಯ ಅನುಸಾರವಾಗಿ ಇಲ್ಲಿ ಭಗವಂತನಾದ ಶ್ರೀ ಹರಿ ವಿಷ್ಣು ಅವರು 4 ತಿಂಗಳ ತನಕ ಪಾತಾಳದಲ್ಲಿ ರಾಜ ಬಲಿಯವರ ನಿವಾಸದಲ್ಲಿ ಇರ್ತಾರೆ. ಆ ನಂತರ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ದಿನದಂದು ಮರಳಿ ಬರುತ್ತಾರೆ. ಈ ಚತುರ್ಮಾಸದ ಸಮಯದಲ್ಲಂತೂ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಈ ಸಮಯದಲ್ಲಿ ಮದುವೆಯಾಗಲಿ, ಯಜ್ಞಗಳನ್ನು, ದೀಕ್ಷೆ ಕೊಡೋದು, ಗೃಹ ಪ್ರವೇಶಗಳನ್ನು ಇಂಥ ಒಳ್ಳೆಯ ಕಾರ್ಯಗಳನ್ನು ಮಾಡೋದಿಲ್ಲ. ಎಲ್ಲಿಯ ತನಕ ಭಗವಂತನಾದ ಶ್ರೀ ಹರಿವಿಷ್ಣು ನಿದ್ರೆಯಿಂದ ಜಾಗೃತ ವ್ಯವಸ್ಥೆಗೆ ಬರೋದಿಲ್ವೋ ಅಲ್ಲಿಯ ತನಕ ಯಾವುದೇ ರೀತಿಯ ಶುಭ ಕಾರ್ಯಗಳು ಇಲ್ಲಿ ನಡೆಯೋದಿಲ್ಲ. ಹಾಗಾಗಿ ಈ 4 ತಿಂಗಳುಗಳಲ್ಲಿ ಸೃಷ್ಟಿಯ ಸಂಚಾಲನೆಯನ್ನು ಭಗವಂತನಾದ ಶಿವಪರಿವಾರದವರು ನೋಡ್ಕೊಳ್ತಾರೆ. ಸ್ನೇಹಿತರೆ, ಪದ್ಮಪುರಾಣದ ಅನುಸಾರವಾಗಿ ಈ ದಿನ ವ್ರತ ಉಪವಾಸ ಪೂಜೆಗಳನ್ನು ಇಡೋದ್ರಿಂದ ನಿಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಡೆದಂಥ ತಪ್ಪುಗಳು ಪಾಪಗಳು ನಷ್ಟ ಆಗುತ್ತವೆ. ಒಂದು ವೇಳೆ ಈ ದಿನ ನೀವೇನಾದರೂ ವಿಧಿವಿಧಾನಗಳ ಮೂಲಕ ಪೂಜೆ ಪಾಠಗಳನ್ನು ಮಾಡಿದ್ರೆ ಮೋಕ್ಷದ ಪ್ರಾಪ್ತಿ ಕೂಡ ಆಗುತ್ತದೆ. ಬ್ರಹ್ಮ ವ್ಯವರ್ಥ ಪುರಾಣದ ಅನುಸಾರವಾಗಿ ಈ ದಿನ ಯಾರು ವ್ರತವನ್ನು ಮಾಡ್ತಾರೋ ಅವರ ಸಂಪೂರ್ಣ ಮನಸ್ಸಿಚ್ಛೆಗಳು ಸಹ ಈಡೇರುತ್ತವೆ. ಹಾಗಾಗಿ ಸ್ನೇಹಿತರೆ, ಈ ಏಕಾದಶಿಯ ದಿನದಂದು ನೀವು ಎಲ್ಲಕ್ಕಿಂತ ಮೊದಲು ಮುಂಚೆನೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದೇಳಬೇಕು. ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನಾದಿಗಳನ್ನೆಲ್ಲ ಮಾಡಿಕೊಂಡು ಸ್ವಚ್ಛವಾದ ವಸ್ತ್ರಗಳನ್ನು ಬಟ್ಟೆಗಳನ್ನು ಧರಿಸಿರಿ. ಇದಾದ ನಂತರ ಎಲ್ಲಿ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿ ಇರ್ತಾರೋ ಅಲ್ಲಿಗೆ ನೀವು ಹೋಗಬೇಕು. ಅಂದರೆ ಸಾಧ್ಯವಾದರೆ ದೇವಸ್ಥಾನಕ್ಕೆ ಹೋಗಿರಿ ಅಥವಾ ನಿಮ್ಮ ಮನೆಯಲ್ಲಿರುವಂಥ ದೇವರ ಕೋಣೆಗೆ ಹೋಗಿರಿ. ಅಲ್ಲಿ ಸ್ವಚ್ಛತೆಯನ್ನು ಮಾಡಿಕೊಂಡು ನೀವು ಭಗವಂತನಾದ ವಿಷ್ಣುವಿನ ಮುಂದೆ ಕುಳಿತುಕೊಂಡು ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿರಿ. ಇದಾದ ನಂತರ ಭಗವಂತನಾದ ವಿಷ್ಣುವಿಗೆ ಪ್ರಿಯವಾದ ಹಳದಿ ಬಣ್ಣದ ಹೂಗಳನ್ನು ಮತ್ತು ಹಳದಿ ಬಣ್ಣದ ನೈವೇದ್ಯಗಳನ್ನು ಅರ್ಪಿಸಿರಿ. ಹಾಗೆ ಹಳದಿ ಬಣ್ಣದ ವಸ್ತ್ರಗಳನ್ನು ಸಹ ಭಗವಂತನಾದ ವಿಷ್ಣುವಿಗೆ ಅರ್ಪಿಸಿರಿ. ಇದರ ಜೊತೆಗೆ ತಾಯಿ ಲಕ್ಷ್ಮೀದೇವಿಗೆ ಕೆಂಪು ಬಣ್ಣದಿಂದ ಕೂಡಿದಂಥ ಪುಷ್ಪಗಳನ್ನು, ಕೆಂಪು ಬಣ್ಣದ ವಸ್ತ್ರಗಳನ್ನು ಅರ್ಪಿಸಿರಿ. ಅರಿಶಿನದಿಂದ ಭಗವಂತನಾದ ವಿಷ್ಣುವಿಗೆ ನೀವು ತಿಲಕವನ್ನು ಇಡಬೇಕು. ಈ ದಿನ ನೈವೇದ್ಯದ ರೂಪದಲ್ಲಿ ತುಳಸಿ ದಳಗಳನ್ನು ಖಂಡಿತವಾಗಿ ಭಗವಂತನಾದ ವಿಷ್ಣುವಿಗೆ ಅರ್ಪಿಸಿರಿ. ಯಾಕಂದರೆ ಒಂದು ವೇಳೆ ತುಳಸಿ ದಳ ಇಲ್ಲ ಅಂದರೆ ನಿಮ್ಮ ಈ ಪೂಜೆಯು ಅಪೂರ್ಣವಾಗುತ್ತದೆ. ಸ್ನೇಹಿತರೆ, ಈ ಪೂಜೆ ಪಾಠ ಮುಗಿದ ಬಳಿಕ ನೀವು ಒಂದು ತುಂಬಾ ಇಂಪಾರ್ಟೆಂಟ್ ಮತ್ತು ಮಹತ್ವಪೂರ್ಣವಾದ ಉಪಾಯವನ್ನು ಖಂಡಿತವಾಗಿಯೂ ಮಾಡಿರಿ. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ತುಂಬಾ ಉಪಯೋಗಕಾರಿಯಾಗಿರುವಂಥ, ತುಂಬಾ ಸರಳವಾಗಿರುವಂಥ, ಚಿಕ್ಕದಾಗಿರುವಂಥ ಅಪರೂಪವಾದ ಉಪಾಯವನ್ನು ತಿಳಿಸ್ಕೊಡ್ತೀವಿ. ಈ ಸರಳವಾದ ಉಪಾಯವನ್ನು ನೀವೇನಾದರೂ ಇಂದು ಮಾಡಿದ್ರೆ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ರೀತಿಯ ಕಷ್ಟ ತೊಂದರೆಗಳು ಖಂಡಿತವಾಗಿ ದೂರ ಆಗುತ್ತವೆ. ಹೌದು ಸ್ನೇಹಿತರೆ, ನಂಬಿಕೆ ಇಡಿ. ನಿಮ್ಮ ಕಾರ್ಯಗಳಲ್ಲಿ ಏನಾದರೂ ವಿಘ್ನಗಳು ಅಡಚಣೆಗಳು ಹೆಚ್ಚಾಗಿ ಬರ್ತಾ ಇದ್ದರೆ
ಖಂಡಿತವಾಗಿಯೂ ಒಮ್ಮೆ ಈ ಉಪಾಯವನ್ನು ಮಾಡಿ ನೋಡಿ. ಮಾಹಿತಿ ತಿಳಿಯೋ ಮುನ್ನ ಇಲ್ಲಿಯ ತನಕ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗೋಮಾತೆ ಅಂತ ಬರೆದಿಲ್ಲ ಅಂದರೆ ಈಗಲೇ ಜೈ ಗೋಮಾತೆ ಅಂತ ಬರೆಯಿರಿ. ಸ್ನೇಹಿತರೆ, ಇಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, ಕಮಲಾ ಏಕಾದಶಿಯ ದಿನ ಗೋಮಾತೆಗೆ ಈ ಒಂದು ಚಿಕ್ಕ ವಸ್ತುವನ್ನು ತಿನ್ನಿಸಬೇಕಷ್ಟೇ. ಆನಂತರ ನಿಮ್ಮ ಜೀವನದಲ್ಲಿ ಆಗುವಂಥ ಚಮತ್ಕಾರವನ್ನು ಪವಾಡವನ್ನು ನೀವೇ ನೋಡುವಿರಿ. ಮುಂಬರುವಂಥ 7 ಜನ್ಮದವರೆಗೆ ಧನ ಸಂಪತ್ತಿನಲ್ಲಿ ನೀವು ರಾಜರಂತೆ ರಾಜ್ಯವನ್ನು ಆಳುವಿರಿ. ಈ ಮಾಹಿತಿ ತಿಳಿಯೋ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಇಲ್ಲಿಯ ತನಕ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಅಲ್ಲಿಂದ ಕ್ಲಿಕ್ ಮಾಡಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗೋಮಾತೆ ಅಂತ ಎಲ್ಲರೂ ಬರೆಯಿರಿ. ಸ್ನೇಹಿತರೆ, ಎಲ್ಲಕ್ಕಿಂತ ಮೊದಲು ಈ ದಿನ ಪೂಜೆ ಪಾಠ ಮಾಡಿದ ನಂತರ ನಿಮ್ಮ ಕೈಯಲ್ಲಿ ಸ್ವಲ್ಪ ಬೆಲ್ಲದ ತುಂಡನ್ನು ತೆಗೆದುಕೊಳ್ಳಿರಿ. ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು ತೆಗೆದುಕೊಳ್ಳಿರಿ. ಜೊತೆಗೆ ಸ್ವಲ್ಪ ತುಪ್ಪವನ್ನು ಸಹ ತೆಗೆದುಕೊಳ್ಳಬೇಕು. ಹಾಗೆ ಸ್ವಲ್ಪ ಅರಿಶಿನವನ್ನು ತೆಗೆದುಕೊಳ್ಳಿರಿ. ಬೆಲ್ಲ ಮತ್ತು ತುಪ್ಪದ ನೈವೇದ್ಯವನ್ನು ಖಂಡಿತವಾಗಿ ದೇವರಿಗೆ ಅರ್ಪಿಸಬೇಕು. ಆನಂತರ ನೀವೇನು ಮಾಡಬೇಕಂದ್ರೆ ಶುದ್ಧವಾದ ಯಾವುದಾದ್ರೂ ಹಿಟ್ಟನ್ನು ತೆಗೆದುಕೊಳ್ಳಿರಿ. ಆ ಹಿಟ್ಟಿನಲ್ಲಿ ಶುದ್ಧವಾದ ನೀರನ್ನು ಬೆರೆಸಬೇಕು. ಇದನ್ನು ರೊಟ್ಟಿ ಮಾಡುವ ರೀತಿ ನಾದಿ ಇಟ್ಟುಕೊಳ್ಳಬೇಕು. ಇದಾದ ನಂತರ ಇದರಿಂದ ಒಂದು ರೊಟ್ಟಿಯನ್ನು ರೆಡಿ ಮಾಡಬೇಕು. ಈ ರೊಟ್ಟಿಯು ರೆಡಿಯಾದ ನಂತರ ಪೂಜೆ ಸ್ಥಾನದಲ್ಲಿ ಅಂದರೆ ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಮುಂದೆ ಇದನ್ನು ಇಡಬೇಕು. ಆನಂತರ ಈ ರೊಟ್ಟಿಯ ಮೇಲೆ ಚಿಕ್ಕದಾಗಿರುವ ಬೆಲ್ಲದ ತುಂಡನ್ನು ಇಡಬೇಕು. ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಇಡಬೇಕು. ಆನಂತರ ಇದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ಸಕ್ಕರೆಯನ್ನು ಇದರಲ್ಲಿ ಇಡಬೇಕು. ಆನಂತರ ಈ ರೊಟ್ಟಿಯನ್ನು ತೆಗೆದುಕೊಂಡು ಗೋಮಾತೆಯ ಬಳಿ ಹೋಗಿ ಸುಮ್ಮನೆ ಆ ಹಸುವಿಗೆ ಈ ರೊಟ್ಟಿಯನ್ನು ತಿನ್ನಿಸಿ ಬರಬೇಕಷ್ಟೆ. ಆದರೆ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಗೋಮಾತೆಗೆ ಈ ರೊಟ್ಟಿಯನ್ನು ತಿನ್ನಿಸುವಾಗ ಖಂಡಿತವಾಗಿ ನಿಮ್ಮ ಮನಸ್ಸಿಚ್ಚಿಗಳನ್ನು ಈ ರೀತಿಯಾಗಿ ಗೋಮಾತೆಯ ಬಳಿ ಬೇಡಿಕೊಳ್ಳಬೇಕು. ಇದಾದ ನಂತರ ನೀವು ನಿಂತುಕೊಂಡ ಸ್ಥಳದಲ್ಲಿಗೆ 3 ಬಾರಿ ಪರಿಕ್ರಮಣ ಮಾಡಬೇಕು. ಸ್ನೇಹಿತರೆ, ಈ ರೀತಿ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗಲು ಶುರುವಾಗುತ್ತವೆ. ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದರೂ ಎಲ್ಲವೂ ದೂರ ಆಗುತ್ತವೆ. ಇಲ್ಲಿ ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಆಶೀರ್ವಾದ ಕೂಡ ಸಿಗುತ್ತದೆ. ಸ್ನೇಹಿತರೆ, ಗೋಮಾತೆಯಲ್ಲಿ 33 ಕೋಟಿ ಅಂದರೆ 33 ಪ್ರಕಾರದ ದೇವಾನ ದೇವತೆಗಳ ವಾಸ ಇದೆ ಅಂತ ತಿಳಿಯಲಾಗಿದೆ. ಅಂದರೆ ಇಲ್ಲಿ ಅದೆಷ್ಟೆಲ್ಲ ದೇವಾನ ದೇವತೆಗಳಿದ್ದಾರೋ ಎಲ್ಲರೂ ಗೋಮಾತೆಯ ಶರೀರದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಹಸುವನ್ನ ಅಂದರೆ ಗೋಮಾತೆಯನ್ನು ಅತ್ಯಂತ ಪವಿತ್ರ ಅಂತ ತಿಳಿಯಲಾಗಿದೆ. ಸ್ನೇಹಿತರೆ, ಕಮಲಾ ಏಕಾದಶಿಯ ದಿನದಂದು ಮನೆಯಲ್ಲಿ ಎಲ್ಲಕ್ಕಿಂತ ಮೊದಲು ರೆಡಿಯಾಗಿರುವಂಥ ರೊಟ್ಟಿಯನ್ನು ಖಂಡಿತವಾಗಿ ನೀವು ಗೋಮಾತೆಗೆ ತಿನ್ನಿಸಬೇಕು. ಈ ರೊಟ್ಟಿಯಲ್ಲಿ ಒಂದು ತುಂಡು ಬೆಲ್ಲ ಸ್ವಲ್ಪ ತುಪ್ಪವನ್ನು ಹಾಕಿ ಗೋಮಾತೆಗೆ ಖಂಡಿತವಾಗಿ ತಿನ್ನಿಸಿರಿ. ಈ ರೀತಿ ಮಾಡಿದಾಗ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಕಷ್ಟಗಳು ದೂರ ಆಗಿ ಭಗವಂತನಾದ ವಿಷ್ಣು ಮತ್ತು ತಾಯಿ ಲಕ್ಷ್ಮೀದೇವಿಯ ವಿಶೇಷವಾದ ಆಶೀರ್ವಾದ ನಿಮಗೆ ಸಿಗುತ್ತದೆ. ಮನೆಯಲ್ಲಿ ವೇಗವಾಗಿ ಧನ ಸಂಪತ್ತು ಸುಖ ಸಮೃದ್ಧಿಯ ಆಗಮನ ಆಗುತ್ತದೆ. ಇಲ್ಲಿ ಎಲ್ಲ ಪ್ರಕಾರದ ಸಮಸ್ಯೆ ಕಷ್ಟಗಳಿಂದ ನಿಮಗೆ ಮುಕ್ತಿ ಕೂಡ ಸಿಗುತ್ತದೆ. ಸ್ನೇಹಿತರೆ, ಎರಡನೇದಾಗಿರೋ ಉಪಾಯ ಏನಿದೆ ಅಂದರೆ ನೀವು ಇಲ್ಲಿ ಒಂದು ರೊಟ್ಟಿಯನ್ನು ತೆಗೆದುಕೊಂಡು ಇದರಲ್ಲಿ ನೀವು 2 ಏಲಕ್ಕಿ 2 ಲವಂಗಗಳನ್ನು ಇಡಿ. ಇವುಗಳ ಜೊತೆಗೆ ಒಂದು ಬೆಲ್ಲದ ಚಿಕ್ಕ ತುಂಡನ್ನು ಇಟ್ಟುಬಿಡಿ. ಒಂದು ವೇಳೆ ಕಪ್ಪು ಬಣ್ಣದ ಎಳ್ಳುಗಳು ನಿಮ್ಮ ಬಳಿ ಇದ್ದರೆ ಆ ಸ್ವಲ್ಪ ಎಳ್ಳುಗಳನ್ನು ಅದರಲ್ಲಿ ಸೇರಿಸಿರಿ. ಆನಂತರ ಇದನ್ನು ತೆಗೆದುಕೊಂಡು ಹೋಗಿ ಗೋಮಾತೆಗೆ ತಿನ್ನಿಸಿರಿ. ಸ್ನೇಹಿತರೆ, ಇಲ್ಲಂತೂ ಮನೆಯಲ್ಲಿರುವಂಥ ಮೊದಲನೆಯ ರೊಟ್ಟಿಯನ್ನು ಗೋಮಾತೆಗೆ ತಿನ್ನಿಸಲೇಬೇಕು. ಸ್ನೇಹಿತರೆ, ಇಲ್ಲಿ ಬೇಕಾದರೆ ನೀವು ಮತ್ತೊಂದು ಚಿಕ್ಕದಾಗಿರುವ ಕೆಲಸವನ್ನು ಮಾಡಬಹುದಾಗಿದೆ. ಇಲ್ಲಿ ನೀವು ಒಂದು ಹಿಡಿ ಅಥವಾ ಒಂದು ಮುಟ್ಟಿಗೆಯಷ್ಟು ಹುಲ್ಲನ್ನು ತೆಗೆದುಕೊಳ್ಳಿರಿ. ಇದರಲ್ಲಿ ನೀವು ಒಂದು ರೊಟ್ಟಿಯನ್ನು ಇಡಬೇಕು. ಇದರಲ್ಲಿ ಒಂದು ಚಿಕ್ಕದಾಗಿರುವ ಬೆಲ್ಲದ ತುಂಡನ್ನು ಇಟ್ಟು ಇದಕ್ಕೆ ಸ್ವಲ್ಪ ತುಪ್ಪವನ್ನು ಸವರಬೇಕು. ಆನಂತರ ಇದನ್ನು ನೀವು ತೆಗೆದುಕೊಂಡು ಹೋಗಿ ನೇರವಾಗಿ ಗೋಮಾತೆಗೆ ತಿನ್ನಿಸಬೇಕು. ಆನಂತರ ನಿಮ್ಮ ಸಮಸ್ಯೆಗಳನ್ನು ಗೋಮಾತೆಯ ಬಳಿ ಬೇಡಿಕೊಳ್ಳಬೇಕು. ಅದರ ಕಾಲನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬೇಡಿಕೊಂಡಿದ್ದೇ ಆದರೆ, ಒಂದು ವೇಳೆ ನಿಮ್ಮ ಕಾರ್ಯಗಳೇನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂದರೆ, ದೊಡ್ಡದಾಗಿರುವ ಕಷ್ಟಗಳು ಸಮಸ್ಯೆಗಳಿದ್ದರೂ ಸರಿ ಇಂಥ ಎಲ್ಲ ಸಮಸ್ಯೆಗಳು ದೂರ ಆಗುತ್ತವೆ. ಸ್ನೇಹಿತರೆ, ಒಂದು ವೇಳೆ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಸರಿಯಾಗಿ ನಡೀತಾ ಇಲ್ಲ ಅಂದರೆ ಅವೆಲ್ಲ ಚೆನ್ನಾಗಿ ನಡೆಯುತ್ತವೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಕೂಡ ನೆಲೆಸುತ್ತದೆ. ಯಾರಲ್ಲಿ ಸಂತಾನ ಪ್ರಾಪ್ತಿಯ ಸಮಸ್ಯೆ ಇರುತ್ತದೆಯೋ, ಯಾರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ತೊಂದರೆಗಳು ಜಗಳಗಳು ಇರುತ್ತವೆಯೋ ಅಂತ ಎಲ್ಲ ಸಮಸ್ಯೆಗಳು ಇಲ್ಲಿ ಬಗೆಹರಿಯುತ್ತವೆ. ಸ್ನೇಹಿತರೆ, ಈ ದಿನ ನೀವು ಗೋಮಾತೆಗೆ ಅಥವಾ ಹಸುವಿಗೆ
ಇಷ್ಟು ಹೆಚ್ಚಾಗಿ ಸೇವೆಯನ್ನು ಸಲ್ಲಿಸುತ್ತೀರೋ ಅಷ್ಟೇ ಹೆಚ್ಚಾಗಿ ನಿಮಗೆ ಒಳ್ಳೆಯ ಪುಣ್ಯ ಫಲಗಳು ಸಿಗುತ್ತವೆ. ಸಾಧ್ಯವಾದರೆ ಸ್ನೇಹಿತರೆ, ಈ ದಿನ ನೀವು ಗೋಶಾಲೆಯ ಹತ್ತಿರ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿರಿ. ಅಥವಾ ಎಲ್ಲಿ ನಿಮ್ಮ ಮನೆ ಹತ್ತಿರ ಹಸುಗಳು ಇರುತ್ತವೆಯೋ, ಹಸುಗಳನ್ನು ಕಟ್ಟಿ ಹಾಕುತ್ತಾರೋ, ಅಲ್ಲಿ ತುಪ್ಪದ ದೀಪವನ್ನು ಹಚ್ಚಿರಿ. ಈ ಮಾಹಿತಿ ಇಷ್ಟ ಆದರೆ ಜೈ ಗೋ ಮಾತೆ ಅಂತ ಕಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಶೇರ್ ಮಾಡಿರಿ, ಪುಣ್ಯವನ್ನು ಗಳಿಸಿರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.